ನಮಸ್ತೆ ಎಲ್ಲರಿಗೂ ಯಾರೋ ನನ್ನ ಶಫಲ್ ನೋಡೋದಿನ್ನ ಕಲೀಲಿಲ್ಲ ಅಂತ ಇದಾರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ರೇ ಸೊ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲು ಕಲಿತೀರ ಪ್ರಾಕ್ಟೀಸ್ 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 ಸೊ ಮನಿ ಶುರು ಮಾಡೋಣ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾವುದು ಏನ್ ಬಂದಿದೆ ಅಂತ ಡಿಸ್ಕವರ್ ಅಂತ ಇದೆ ದ ವರ್ಡ್ ಈಸ್ ಯುವರ್ ಹೋಮ್ ಬಿ ಹ್ಯಾಪಿ ವೇರ್ ವರ್ ಯು ಆರ್ ಅಂತ ಇಡೀ ಬ್ರಹ್ಮಾಂಡನೇ ಈ ಇಡೀ ಭೂಮಂಡಲನೇ ನಿಮ್ಮ ಮನೆ ಸೊ ಹಾಗಾಗಿ ನೀವು ಇದ್ರೂ ಖುಷಿಯಾಗಿರಿ ಸಂತೋಷವಾಗಿರಿ ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಹೇಗಿದ್ದೀರಾ ಯಾವ ಮನಸ್ಥಿತಿಲಿ ಇದ್ದೀರಾ ಅನ್ನೋದು ತುಂಬ ಮುಖ್ಯ ಹಾಗಾಗಿ ಹೆಚ್ಚು ಚೆನ್ನಾಗಿರಿ ಅನ್ನುವಂಥದ್ದು ಕೂಡ ಇದೆ ಇದೆ ಇಲ್ಲಿ ಜೊತೆಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಎಲ್ಲಿ ಹೇಗೆ ಯಾವಾಗ ಬೇಕಾದರೂ ನಿಮ್ಮ ಗುರುಗಳು ನಿಮ್ಮನ್ನ ಭೇಟಿ ಆಗ್ಬಹುದು ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ನಿಮ್ಮ ಕೈಗಳಿಗೆ ಆ ಜಾದುವಿನ ಶಕ್ತಿ ತರಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾ ಇದ್ದಾರೆ ನೀವು ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಪರ್ಸನ್ ಇದ್ದೀರಾ ಸೊ ಹಾಗಾಗಿ ನಿಮಗೆ ಅವಾಗ ಅವಾಗ ಅವೇಕನಿಂಗ್ ಆಗ್ತಾ ಇರುತ್ತೆ ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಿ ಅಂತ ನಿನ್ನೆಯಿಂದ ನನಗೆ ರಿಪೀಟೆಡ್ ಬರ್ತಾ ಇದೆ ಮೆಸೇಜಸ್ಸು ಸೊ ಯಾರಿಗಾದರೂ ಅನ್ವಯಿಸಿದ್ರೆ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹಾರ್ಡ್ ವರ್ಕ್ ಇದೆ ಹೆಚ್ಚು ಶ್ರಮ ಹಾಕಿ ಓಕೆ ಹೆಚ್ಚು ಶ್ರಮ ಹಾಕಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗ್ಲು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬಾಬಾ ಪ್ರ ಪವರ್ ಏನಿದೆ ಅದು ಎಲ್ಲ ಲಿಮಿಟ್ನ ಮೀರಿದಂಥ ಪವರ್ ಒಬ್ಬ ಗುರು ನಿರ್ಧಾರ ಮಾಡಿದ್ಮೇಲೆ ಮುಗಿತು ಅವನು ಎಷ್ಟೇ ದೂರದಲ್ಲಿರಲಿ ಎಷ್ಟೇ ಬೌಂಡ್ರೀಸ್ ಇದ್ರು ಎಷ್ಟೇ ಅಡ್ಡಗೋಡೆಗಳಿದ್ರು ಅದು ಎಂಥದ್ದೇ ತಡೆಗೋಡೆ ಇದ್ರೂ ಕೂಡ ಎಲ್ಲವನ್ನೂ ಮೀರಿ ನಿಮ್ಮನ್ನ ಕಾಪಾಡಲಿಕ್ಕೆ ನಿಮಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಶತ್ರುಗಳ ಕುತಂತ್ರದ ಸಂಚಿನಿಂದ ನಿಮ್ಮನ್ನ ಪಾರ್ ಮಾಡಲಿಕ್ಕೆ ಆ ಗುರುವಿಗೆ ಶಕ್ತಿ ಇದೆ ಪಾರ್ ಮಾಡ್ತಾರೆ ಅದು ಸಣ್ಣ ಗುರುವಾಗಿರ್ಲಿ ದೊಡ್ಡ ಗುರುವಾಗಿರಲಿ ಜೀವಂತ ಗುರು ಆಗಿರಲಿ ಸಮಾಧಿ ಸ್ಥಿತಿಲಿರುವಂತಹ ಗುರುವಾಗಿರ್ಲಿ ಅಜ್ಞಾತ ಗುರು ಆಗಿರ್ಲಿ ತೋರಿಸ್ತಾ ಇರುವಂತಹ ಗುರುವಾಗಿರ್ಲಿ ಸೊ ವಾಸುದೇವ ಸುತಮ್ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಜಗದ್ಗುರು ಸದ್ಯಕ್ಕೆ ನಂಗೆ ಸಿಕ್ಕಾಪಟ್ಟೆ ಗುರುಗಳಿದ್ದಾರೆ ಆದ್ರೆ ಗುರುವಿನ ಹೆಸರು ನಿಮ್ ಜೊತೆ ಕನೆಕ್ಟ್ ಆದಾಗ ನನಗೆ ಸಡನ್ ಆಗಿ ಬರೋದು ಮಾತ್ರ ಕೃಷ್ಣ ಆದರೆ ನನ್ನ ನಿಜವಾದ ಗುರು ಗಣೇಶ ಅಂತ ನಾನು ಅನ್ತೀನಿ ಗಣೇಶ ನನ್ ಯಾವಾಗಲೂ ಗೈಡೆಡ್ ಇರ್ತಾರೆ ನಾನು ಮರೆತರೂ ಗಣೇಶನ ಮರೆಯೋದಿಲ್ಲ ನನಗಾಗಿ ಗಣೇಶ ಸಾಕಷ್ಟು ಕಷ್ಟಗಳನ್ನ ಅನ್ಭವಿಸ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಸೊ ಹಾಗಾಗಿ ಗಣೇಶನಿಗೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ ಹಾಗೇನೇ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗಿರ್ಬಹುದು ಯಡಿಯೂರು ಸಿದ್ಧಲಿಂಗೇಶ್ವರರು ಮಹದೇಶ್ವರ ಇರಬಹುದು ಅಥವಾ ನಮ್ಮ ಬಾಬಾ ಇರ್ಬಹುದು ಸೊ ಎಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇದೆ ಸದ್ಯಕ್ಕೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಹಣೆ ಮೇಲೆ ಒಂಚೂರು ಅರಿಶಿನನೋ ಅಥವಾ ಒಂದಷ್ಟು ಗಂಧನೋ ಅಥವಾ ಕುಂಕುಮನೋ ವಿಭೂತಿನೋ ಧಾರಣೆ ಮಾಡೋದನ್ನ ಮರಿಬೇಡಿ ಮಾಡಿ ಅಂತ ಇದೆ ಕಾರ್ಮಿಕ್ ಕನೆಕ್ಷನ್ ಇದೆ ಸದ್ಯಕ್ಕೆ ಒಂದು ಕನೆಕ್ಷನ್ ಕನೆಕ್ಷನಿಂದ ಒದ್ದಾಡ್ತಾ ಇದ್ದೀರಾ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರೋದು ಹಾಗಾಗಿ ಇಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಗುರುಗಳು ಬಂದು ಇಲ್ಲಿ ಹೇಳ್ತಾ ಇರೋದು ನಾನಿದ್ದೀನಿ ನಾನು ಎಲ್ಲಿದ್ರು ಹೇಗಿದ್ರು ಬಂದು ನಿನಗೆ ಒಂದು ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಸ್ ಸಾಲ ಸಾಕು ಒಂದ್ರ ಮೇಲೆ ಒಂದು ಸಾಲ ಮಾಡಬೇಡಿ ಅನ್ನುವಂಥದ್ದು ಇದೆ ಸಾಲ ಫಸ್ಟು ತೀರಲಿ ಹೊಸ ಸಾಲಕ್ಕೆ ಹೊಸ ಕರ್ಮಕ್ಕೆ ಕೈ ಹಾಕ್ಬೇಡಿ ಹಳೆ ಕರ್ಮಗಳೆಲ್ಲವೂ ಕೂಡ ತೀರ್ಲಿ ಮುಗಿಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಈಕ್ವಾಲಿಟಿ ಇರ್ಲಿ ಎಲ್ಲರನ್ನು ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ನಿಮಗೂ ಕೂಡ ಆ ಸಮಾನತೆ ಬರುವ ಹಾಗೆ ನಾನು ಮಾಡ್ತೀನಿ ನಿನ್ನ ಜೀವನದಲ್ಲೂ ಕೂಡ ಅದೇ ರೀತಿಯ ಒಂದಕ್ಕೊಂದು ಸಮಸ್ಯೆಗಳು ಏನು ಮುಗಿತೀರಾ ಒಂದಕ್ಕೊಂದು ಅಂಟ್ಕೊಂಡಿದೆ ಹಾಗೆ ಮುಂದಿನ ದಿನಗಳಲ್ಲಿ ಒಂದಕ್ಕೊಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕೂಡ ನಾನು ಒಂದಲ್ಲ ಒಂದು ರೂಪದಲ್ಲಿ ಬರ್ತೀನಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ಸಮಸ್ಯೆಗಳು ಇದೆ ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ನಿಮ್ಮ ಮನೆಗೆ ಹೇಗೆ ಪಾಸಿಟಿವಿಟಿ ತರಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಕತ್ತಲಾಗಿರುವಂಥ ನಿಮ್ಮ ಮನೆಗೆ ಬೆಳಕಿನ ಅಗತ್ಯ ಇದೆ ಮನೇಲಿ ದೀಪನ ಹಚ್ಚಿ ಅನ್ನುವಂಥದ್ದು ಇದೆ ಆಗಿಂದ ಹೇಳ್ತಾ ಇದ್ದಾರೆ ಸೊ ಐ ಆಮ್ ಹಿಯರ್ ವೈಫ್ ಹಿಯರ್ ಅಂತ ಸೊ ಎಸ್ ಪ್ರೊಟೆಕ್ಷನ್ ಇಲ್ಲಿ ಇದೆ ಸೊ ಬಾಬಾರ ಪ್ರೊಟೆಕ್ಷನಲ್ಲಿ ನೀವು ಇರ್ತೀರಾ ಹಾಗಾಗಿ ಬಾಬಾ ನಿಮ್ಮ ಗುರುಗಳು ನಿಮಗೆ ಯಾವಾಗಲೂ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕುಟುಂಬ ವರ್ಗದವ್ರಿಗೂ ಕೂಡ ರಕ್ಷಣೆ ಇದೆ ಸೊ ಗ್ರಹಗತಿಗಳು ಸ್ವಲ್ಪ ನಿಮ್ಮ ವಿರುದ್ಧ ಇದ್ರೂ ಕೂಡ ಚಿಂತೆ ಮಾಡಬೇಡಿ ಗ್ರಹಗತಿಗಳು ಹೇಗೆ ಇರಲಿ ಎಂಥದ್ದೇ ಇರಲಿ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಅನ್ನೋದನ್ನ ನಿಮ್ಮ ಗುರುಗಳು ನಿಮ್ಗೆ ಕೊಟ್ಟೆ ಕೊಡ್ತಾರೆ ಕೊಡುವಂಥ ಗುರುವಿಗೆ ಒಂದು ಹೃತ್ಪೂರ್ವಕ ಪ್ರಣಾಮಗಳನ್ನ ತಿಳಿಸುವಂತ ಅಗತ್ಯ ನಿಮ್ ಕಡೆಯಿಂದ ಇದೆ ಅದನ್ನ ತಿಳಿಸಿ ಅನ್ನುವಂಥದ್ದು ಇದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಸಾಲ ಜಾಸ್ತಿ ಆಗಿದೆ ತುಂಬಾ ಕಷ್ಟ ಆಗ್ತಾ ಇದೆ ಮನೆ ನಿರ್ವಹಣೆ ಅನ್ನೋರಿಗೂ ಕೂಡ ದುಡ್ಡು ಬರುತ್ತೆ ನಾನು ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಬೇಕು ನಾನು ಹೆಚ್ಚು ಹಣ ಮಾಡಬೇಕು ಅನ್ನೋರಿಗೂ ಕೂಡ ಹಣ ಬರ್ತಾ ಇದೆ ಓಕೆ ಪವರ್ ಆಫ್ ಊದಿ ನೋಡಿ ಆಗ್ಲೇ ನಾನ್ ನಿಮ್ಗೆ ಹೇಳ್ದೆ ಹಣೆ ಮೇಲೆ ಏನಾದ್ರೂ ಒಂದು ಧಾರಣೆ ಮಾಡಿ ಇಲ್ಲಿ ಜಾತಿ ಮತ ಧರ್ಮಗಳನ್ನ ಮೀರಿದ ಒಂದು ವಿಚಾರ ಇದೆ ಏನೋ ಒಂದು ಧಾರಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ವಿಭೂತಿಗೆ ಸಾಕಷ್ಟು ಪವರ್ಫುಲ್ ಇದೆ ಸೋ ಉದೆ ಈಸ್ ಆಲ್ ಪವರ್ಫುಲ್ ಇಟ್ಸ್ ಪವರ್ ಕೆನ್ ನಾಟ್ ಬಿ ಡಿಸ್ಕ್ರೈಬ್ ಬೈ ವರ್ಡ್ಸ್ ಅಂತ ಇದೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಶಕ್ತಿ ಅಂತರಾಗಿ ಅದು ಇದೆ ನನ್ನ ಆಗ್ತಾ ಇಲ್ಲ ನನಗೆ ಸಾಕಾಯಿತು ಅನ್ನೋರಿಗೂ ಕೂಡ ಒಂದು ಕರೆ ಮಾಡಿ ಭಗವಂತ ನಿಮ್ಮ ಪಾದದ ಬಳಿ ಬರ್ತಾನೆ ನಿಮ್ಮ ಪಾದಗಳಿಗೆ ಆ ಚೈತನ್ಯನ ಕೊಡ್ತಾನೆ ಈ ಸಮಸ್ಯೆಯಿಂದ ನೀವು ಸುಲಭವಾಗಿ ನಿಮ್ಮ ಪ್ರಯಾಣನ ಮುಗಿಸುವಂಥ ಒಂದು ವಿಶೇಷವಾದಂಥ ಚೈತನ್ಯನ ಭಗವಂತ ನಿಮಗೆ ಕೊಡ್ತಾನೆ ಮೂರ್ಖ ಗುರುಗಳನ್ನ ನಂಬೇಡಿ ಅದರಲ್ಲೂ ನನ್ನಂಥ ಗುರುಗಳನ್ನ ನಂಬೇಡಿ ಅಂತ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಮತ್ತೊಮ್ಮೆ ಬಂದಿದೆ ಸೊ ಡು ನಾಟ್ ಫೂಲ್ ಬೈ ಫಾಲ್ಸ್ ಗುರುಸ್ ಟ್ರಸ್ಟ್ ಇನ್ ಬಾಬಾ ಓಕೆ ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಏನ್ ಬೇಕು ಅಂತ ಆಗ್ಲೇ ಹೇಳ್ದೆ ನಿಮ್ಮ ಕಾಲುಗಳಲ್ಲಿ ಚೈತನ್ಯ ಎಲ್ಲ ನನಗ್ ಸಾಕಾಯ್ತು ಅಂದ್ರೆ ಸೊ ಬಹಳಷ್ಟು ವಿಧಗಳಲ್ಲಿ ನಿಮ್ಗೆ ಮುಂದುವರಿಲಿಕ್ಕೆ ಜೀವನದಲ್ಲಿ ಮತ್ತೆ ಹೇಳ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತೀನಿ ನಿನಗೇನು ಬೇಕು ನನ್ನ ಹತ್ರ ಮಾತಾಡು ನಾನಿದ್ದೀನಿ ಅನ್ನುವಂಥ ಭರವಸೆ ಇಲ್ಲಿ ಇದೆ ಅಲ್ಟಿಮೇಟ್ ಗಿಫ್ಟು ಇಲ್ಲಿ ಇದೆ ಸೊ ನಿಮಗೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಏನು ಗಿಫ್ಟ್ ಬೇಕು ಅವರನ್ನು ಕೇಳಿ ಬಾಬಾ ನಿಮ್ಮ ಸಮಸ್ಯೆಯನ್ನು ನೋಡೋ ಅಥವಾ ನಿಮ್ಮ ಮನಸ್ಥಿತಿನ ನೋಡೋ ಪ್ರಸನ್ನರಾಗಿದ್ದಾರೆ ಅವ್ರು ನಿಮಗೆ ಕೊಡ್ತಾರೆ ಆಲ್ರೆಡಿ ಇಲ್ಲಿ ಪ್ರೊಟೆಕ್ಷನ್ ಇದೆ ಗಿಫ್ಟ್ ಇದೆ ಅಬುಡೆನ್ಸ್ ಇದೆ ಎಲ್ಲವೂ ಇದೆ ಸೊ ಹಾಗಾಗಿ ನಿಮ್ಗೇನು ಬೇಕೋ ಕೇಳ್ಕೊಳ್ಳಿ ತಪ್ಪೇನು ನಮ್ಮ ಗುರುಗಳಲ್ಲಿ ನಾವು ಕೇಳ್ತೀರಾ ಇನ್ಯಾರ ಹತ್ರ ಕೇಳೋದು ಅಲ್ವಾ ಸೊ ಹಾಗಾಗಿ ಆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಈ ಒಂದು ಸಂದರ್ಭನ ತಗೊಂಡು ನಾನು ಗಣೇಶನಿಗೂ ಮತ್ತೆ ನನ್ನೆಲ್ಲ ಗುರುವರ್ಗಕ್ಕೂ ಕೂಡ ನಿಮ್ಮಲ್ಲೂ ಕೂಡ ನೋಡ್ತಾ ಇರೋರು ಎಷ್ಟೋ ಜನ ನನ್ನ ಗುರುಗಳಿದ್ದೀರ ನಿಮ್ಮ ಪಾದ ಪಾದವಿಂದಕ್ಕೂ ಕೂಡ ನನ್ನ ಪ್ರಣಾಮಗಳು ಸೊ ಎಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ಗ್ರೂಪಲ್ಲಿ ಬನ್ನಿ ಎರಡನೇ ತಿಾರು ಆಯ್ಕೆ ಮಾಡಿದ್ದೀರಾ ಸರ್ ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋಣ ಎಸ್ ಸದ್ಯಕ್ಕೆ ಎಲ್ಲರಲ್ಲೂ ಭಗವಂತ ಇರ್ತಾನೆ ಅದನ್ನು ಗುರುತಿಸುವಂಥ ಕಲೆ ಇರಬೇಕು ಅಷ್ಟೇನೆ ಸೊ ಎಲ್ರಿಗೂ ಒಂದು ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ ಮರ್ಯಾದೆ ಮೀರಿ ಮಾತಾಡಬೇಡಿ ಮರ್ಯಾದೆ ಮೀರಿ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಜೀವನ ಪಯಣದ ಹಾದಿಲಿ ಇರುವಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಸರಿಯಾದ ದಾರಿಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮತ್ತೆ ನಿಮ್ಗೇನು ಏನು ತೊಂದರೆ ಆಗದಿರೋ ಹಾಗೆ ಕಾಪಾಡ್ಕೊಳ್ತೀನಿ ಅನ್ನುವಂತ ಭರವಸೆ ನಿಮ್ಮ ಗುರುಗಳ ಕಡೆಯಿಂದ ಇದೆ ಮಿರಾಕಲ್ ಇದೆ ನಿಮ್ಮ ಜೀವನದಲ್ಲಿ ಖಂಡಿತ ಏನೋ ಒಂದು ಮಿರಾಕಲ್ ಆಗುವಂತ ಸಾಧ್ಯತೆಗಳು ಇದೆ ಏನ್ ಅದು ಗೊತ್ತಿಲ್ಲ ಸೊ ಎಸ್ ಸೊಲ್ಯೂಷನ್ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಅಂಗೈಯಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದೆ ಆ ಪರಿಹಾರ ಏನು ಅಂತ ಆಲ್ರೆಡಿ ನಿಮಗೆ ಗೋಚರ ಆಗಿದೆ ಆ ಪರಿಹಾರಗಳನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ದೇವ್ರ ಮೇಲೆ ನಂಬಿಕೆ ಇರಬೇಕು ನಾವು ಹೋಗುವಂಥ ಪ್ರಯಾಣದ ಮೇಲೆ ನಂಬಿಕೆ ಇರಬೇಕು ಅದರಿಂದ ನಿಮ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ತರ ಒಂದು ಸ್ಪಿರಿಚುವಲ್ ಜರ್ನಿನ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾವುದೋ ಒಂದು ದೇವಸ್ಥಾನಕ್ಕೂ ಅಥವಾ ಬೇರೆಲ್ಲೋ ಹೋಗುವಂತ ಸಾಧ್ಯತೆಗಳು ಇಲ್ಲಿ ಇದೆ ರೆಸ್ಟ್ ಇನ್ ಪೀಸ್ ಇದೆ ಡೆತ್ ಕಾರ್ಡ್ ಇದೆ ಕೆಲವು ಸತಿ ರಾಂಗ್ ರೂಟ್ ಅಲ್ಲಿ ಹೋದ್ರೆ ಅಪಾಯ ಪ್ರಾಣಾಪಾಯ ಆಗಬಹುದು ಮಾರಣಾಂತಿಕ ಅಪಾಯ ಆಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ ಸೊ ಡೆತ್ ಇಸ್ ಇನ್ವೈಟಬಲ್ ಓನ್ಲಿ ಎ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್ ಓಕೆ ಟ್ರಾನ್ಸ್ಫಾರ್ಮೇಶನ್ ಇದೆ ಸೊ ಏನ್ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ತುಂಬ ಮುಖ್ಯವಾದಂಥ ಉತ್ತರ ಮೊದಲು ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಒಳಗೆ ನಿಮ್ಮ ಗುರುಗಳಿಗೆ ಅವಕಾಶನ ಕೊಟ್ಟರೆ ಅವರು ನಿಮ್ಮ ಮನೆಯೊಳಗೆ ನಿಮ್ಮ ಜೀವನದೊಳಗೆ ನಿಮ್ಮ ಇಡೀ ಒಂದು ಹೇಗೆ ನಾವು ನೆಗೆಟಿವಿಟಿಗೆ ಫಸ್ಟು ನಮ್ಮ ಆಲೋಚನೆಗಳಲ್ಲಿ ನಮ್ಮ ಒಂದು ಥಾಟ್ಸಲ್ಲಿ ಆ ಒಂದು ನೆಗೆಟಿವಿಟಿ ತರ್ತೀವಿ ಅದು ಹಾಗೆ ಸ್ಪ್ರೆಡ್ ಆಗಿ ಇಡೀ ನಮ್ಮ ಲೈಫನ್ನ ಇದು ಮಾಡ್ಬಿಟ ಮಾಡ್ಬಿಡತ್ತೆ ಲೈಕ್ ಕ್ಯಾನ್ಸರ್ ತರ ಹಾಗೇನೆ ಒಂದು ಪಾಸಿಟಿವಿಟಿ ಥಾಟ್ಸ್ನು ಕೂಡ ಅದೇ ಫಾರ್ಮಲ್ಲೇ ನಾವು ಯೂಸ್ ಮಾಡಿದಾಗ ನಮ್ಗೆ ಡಿವೈನ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಸಾಕಷ್ಟು ಒಳ್ಳೆ ವಿಚಾರಗಳು ನಮ್ಮ ಜೀವನದಲ್ಲಿ ನಾವೇ ಆಶ್ಚರ್ಯ ಪಡುವಂತ ಏಳಿಗೆಯನ್ನು ಕೂಡ ನೋಡ್ತೀವಿ ಅನ್ನುವಂಥದ್ದು ಇದೆ ಹಾಗಾಗಿ ನಿಮ್ಮ ಹೃದಯ ಮಂದಿರಕ್ಕೆ ನಿಮ್ಮ ಗುರುಗಳಿಗೆ ಒಂದು ಆಹ್ವಾನನ ಕೊಡಿ ಸದ್ಯಕ್ಕೆ ಏನು ಪ್ರಾರ್ಥನೆ ಇದೆ ಏನು ನಿಮ್ಮ ಆಸೆ ಇದೆ ಜೊತೆಗೆ ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಸಿಗತ್ತೆ ಅದನ್ನ ಸುಟ್ ಹಾಕಿ ಅನ್ನುವಂಥದ್ದು ಕೂಡ ಇದೆ ನಾಮ ಜಪನಾದ್ರೂ ಮಾಡಿ ಅಗ್ನಿ ಜಪನಾದ್ರೂ ಮಾಡಿ ಅಥವಾ ಭಗವಂತನಿಗೋಸ್ಕರ ಒಂದು ಹೋಮನಾದ್ರೂ ಮಾಡಿ ಇದರಿಂದ ನಿಮಗೆ ಖಂಡಿತ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಧ್ಯಾನದ ಮೊರೆ ಹೋಗಿ ಗಾಡ್ ಈಸ್ ವಿತ್ ಇ ನ್ಯೂ ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಅಂತ ಇದೆ ಸೊ ನಿಮ್ಮೆಲ್ಲ ದುಷ್ಟ ಆಲೋಚನೆಗಳ್ನು ಭಯ ನೆಗೆಟಿವಿಟಿನೂ ಸುಟ್ ಹಾಕಿದ್ಮೇಲೆ ಅಲ್ಲಿ ಪ್ರಜ್ವಲ್ಸ ಓನ್ಲಿ ಓಂಕಾರ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ನೀವು ಒಂದಷ್ಟು ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ನಿಮ್ಮ ಒಂದು ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ನಿಮ್ಮ ಜೀವನನ ಕರ್ಕೊಂಡು ಹೋಗೋದಕ್ಕೆ ಮೊದಲನೇ ಪ್ರಯಾಣನೇ ಆಧ್ಯಾತ್ಮಿಕ ಪ್ರಯಾಣ ಇದೆ ಸೊ ಮೆಡಿಟೇಷನ್ ಮುಖಾಂತರ ಮುಂದುವರಿ ಅನ್ನುವಂಥದ್ದು ಇದೆ ನಂಬಿಕೆ ಇರಲಿ ಶ್ರದ್ಧೆ ಇರ್ಲಿ ಭಕ್ತಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಅದ್ರ ಜೊತೆಗೆ ಈಗೋ ಈಗೋ ನ ಪಕ್ಕಕ್ಕಿಡಿ ಅನ್ನುವಂಥದ್ದು ಇದೆ ಅಡ್ಡದಾರಿಯಿಂದ ಯಾರು ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಏನಾದರೂ ಯಶಸ್ಸು ಸಿಕ್ಕಿದ್ರೆ ಅದು ತಾತ್ಕಾಲಿಕ ಯಶಸ್ಸು ಅಷ್ಟೇನೆ ಹಾಗಾಗಿ ನಿಜವಾಗ್ಲೂ ಶರಣಾದಾಗ ನಾನು ಅನ್ನುವಂಥ ಅಹಂ ಬಿಟ್ಟಾಗ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೊಟೆಕ್ಟರ್ ಇದ್ದಾರೆ ಸೊ ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ಸ್ ಆ್ಯಂಡ್ ಪ್ರೊಟೆಕ್ಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಓಕೆ ಕ್ಯೂರ್ ಇದೆ ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ನಾಮ ಜಪಾನ ಮಾಡಿ ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ ಗುರುಗಳು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯಕರನ್ನ ಕಳಿಸ್ತಾರೆ ಯಾರೂ ಸಿಕ್ಕಿಲ್ಲ ಅಂದರೆ ಅವರೇ ಧರೆಗೆಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಕ್ರಿಯೇಟಿವಿಟಿ ಕೀ ಎಸ್ ಕೆರಿಯರಲ್ಲೂ ಕೂಡ ಒಂದು ಕ್ರಿಯೇಟಿವಿಟಿ ಹೆಲ್ಪ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಯಾಕೆ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಗೊತ್ತಿಲ್ಲ ಡಿವೈನಿಟಿ ಕ್ರಿಯೇಟಿವಿಟಿ ಒಟ್ಟಿಗೆ ಡಿವೈನಿಟಿ ಕ್ರಿಯೇಟಿವಿಟಿ ನೆಗೆಟಿವಿಟಿ ಮೂರು ಇದೆ ನಿಮ್ಮ ಲೈಫಲ್ಲಿ ಸೊ ಅದರಲ್ಲಿ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ತೊಗೊಂಬರ್ಬೇಕು ಅನ್ನುವಂಥದ್ದು ಇದೆ ಡು ನಾಟ್ ಅಲೋ ನೆಗೆಟಿವಿಟಿ ಥಾಟ್ಸ್ ಟು ಲೈವ್ ಇನ್ ಯುವರ್ ಮೈಂಡ್ ಬಿಲೀವ್ ಇನ್ ಬಾಬಾ ಆ್ಯಂಡ್ ಬಿ ಪಾಸಿಟಿವ್ ಓಕೆ ಸೊ ದ ಸ್ಪಿರಿಚುವಲ್ ಟೀಚರ್ ಒಬ್ರು ನಿಮ್ಗೆ ಸಿಗುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಭರವಸೆ ಇರಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಂಬಾರ್ದು ಜೊತೆಗೆ ತನ್ನ ಭಕ್ತರು ತನ್ನ ಮುಂದೆ ಮಾತ್ರ ತಲೆ ಬಗ್ಗಿಸ್ಬೇಕು ಬೇರೆಯವ್ರ ಮುಂದೆ ತಲೆ ಎತ್ತಿ ನಡಿಬೇಕು ಅನ್ನುವಂಥದ್ದು ನಿಮ್ಮ ಗುರುಗಳ ಆಶೀರ್ವಾದ ಇದೆ ಹಾಗಾಗಿ ಬಾಬಾ ಇಸ್ ಎ ಟ್ರೂ ಗುರು ಹೂ ಟೇಕ್ ಆನ್ ಸಫರಿಂಗ್

ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನಿಮ್ಮ ಅಭಿಮಾನಿ ಕಮ್ಲಕ್ಷ್ಯ ಸಿಗ್ತೀನಿ ಮುಂದಿನ ವೀಡಿಯೋಲಿ ಎಲ್ಲಿವರೆಗೂ ಬಾಯ್ ಮೂರನೇದು ಯಾರು ಆಯ್ಕೆ ಮಾಡಿದಿರ ಪ್ರಾಮಿಸ್ ಪ್ರಾಮಿಸ್ ಕೊಟ್ಟ ಮಾತಿಗೆ ತಪ್ಪಬಾರದು ಕೆಟ್ಟ ಯೋಚನೆ ಮಾಡಬಾರದು ಅಂತ ನಮ್ಗೆ ಪುಣ್ಯಕೋಟಿ ನೀತಿ ಕಥೆಯಲ್ಲಿ ಸಿಕ್ಕಿದೆ ಅದನ್ನ ಯಾಕೆ ಮರ್ತಿದ್ದೀರಾ ಕೊಟ್ಟು ಮಾತನ್ನ ತಪ್ಪಿದ್ರೆ ಸರಿಯಾದ ಶಿಕ್ಷೆ ಆಗುತ್ತೆ ಎಚ್ಚರ ಅನ್ನುವಂಥದ್ದು ಇದೆ ಯಾರಿಗೆ ಈ ಎಚ್ಚರ ಗೊತ್ತಿಲ್ಲ ಸೊ ಎಸ್ ಸಾಕಷ್ಟು ಸಫರ್ ಮಾಡ್ತಾ ಇರೋರಿಗೆ ಸಾಕಷ್ಟು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತೀನಿ ಅವ್ರ ಜೀವನನ ಬೆಳಕು ಮಾಡ್ತೀನಿ ಅವರಿಗೆ ಲೋಕ ಸಮಸ್ತ ಸುಖಿನೋಭವ ಅಥವಾ ಜನರಿಗೆಲ್ರಿಗೂ ಒಳ್ಳೇದು ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ಏನೋ ಒಂದು ಪಡ್ಕೊಂಡು ಆಮೇಲೆ ಅದನ್ನು ಮಾಡ್ತಿದ್ದೀರಾ ಯಾಕೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಪ್ರಪಂಚ ಚೆನ್ನಾಗಿರಬೇಕು ಲೋಕ ಸಮಸ್ತ ಚೆನ್ನಾಗಿರಬೇಕು ಅದನ್ನು ನೀವು ಮಾಡ್ತಾ ಇಲ್ಲ ನನ್ನನ್ನು ಬೈಕೋಬೇಡಿ ನಾನೇ ಆಮ ಅದನ್ನು ಹೇಳೋದು ಬಟ್ ನನಗೇನು ಇಲ್ಲಿ ಬೈಗಳ ಇಲ್ಲ ಯಾಕೆ ಅಂದರೆ ನನ್ನ ಕೈಲಿಲ್ಲ ಆದಷ್ಟು ಸಹಾಯ ಎಲ್ರಿಗೂ ಮಾಡ್ತೀನಿ ಎಸ್ ಖಂಡಿತ ಮಾಡ್ತೀನಿ ಎಲ್ರಿಗೂ ಯಾರೋ ಹೇಳ್ತಾ ಇದ್ದಾರೆ ಬರೀ ದುಡ್ಡಿಗೋಸ್ಕರ ಮಾಡ್ತೀರಾ ಅಂತ ದುಡ್ಡಿಗೋಸ್ಕರ ಮಾಡ್ತೀನೋ ಹಾಗೆ ಮಾಡ್ತೀನೋ ಇಲ್ಲಿ ಯಾರಿಗೂ ನಾನು ಕ್ಲಾರಿಟಿ ಕೊಡೋದು ಬೇಕಾಗಿಲ್ಲ ನನ್ನ ಗುರುವಿನ ಆ ಪಾದಗಳಿಗೆ ಗೊತ್ತಿದೆ ಅದು ಆ ನನ್ನ ಗುರುವಿನ ಪಾದಕ್ಕೆ ನಾನು ಸರೆಂಡರ್ ಮಾಡಿದ್ದೀನಿ ಎಲ್ಲವನ್ನೂ ಕೂಡ ಸೊ ಅವರಿಗೆ ಗೊತ್ತಿದೆ ನಾನು ಏನು ಮಾಡ್ತೀನಿ ಮಾಡಲ್ಲ ಅಂತ ಸೊ ಹಾಗಾಗಿ ಹೆಲ್ಪ್ ಸಮನ್ ನೀಡ್ ಟು ಡೇ ಅಂತ ಇದೆ ಯಾರಿಗೋ ಸಹಾಯದ ಅಗತ್ಯ ಇದೆ ನಿಮ್ಮ ಸಹಾಯದ ಅಗತ್ಯ ಯಾರಿಗೋ ಇದೆ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೆವರ್ ಡೌಟ್ ದ ಪವರ್ ಆಫ್ ಬಾಬಾ ಹ್ಯಾವ್ ಫೇತ್ ಅಂತ ಇದೆ ಯಾಕೆ ಅನುಮಾನ ಪಡ್ತೀರ ಗುರುಗಳನ್ನ ಅನುಮಾನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ ರೈಟ್ ಡೋನ್ ಯುವರ್ ಡ್ರೀಮ್ಸ್ ಬಾಬಾ ಆಫ್ ಟರ್ನ್ ಕನ್ವೆ ಮೆಸೇಜಸ್ ಥ್ರೋ ಯುವರ್ ಡ್ರೀಮ್ಸ್ ಓಕೆ ಸೊ ನಿಮ್ಮ ಕನಸುಗಳು ಏನಿದೆ ನಿಮ್ಮ ಆಸೆಗಳು ಏನಿದೆ ಎಲ್ಲವನ್ನೂ ಬರ್ದಿ ಇಟ್ಕೊಳ್ಳಿ ನಿಮ್ಮ ಕನಸಿನ ಮುಖಾಂತರ ಬಾಬಾ ನಿಮ್ಮ ಕನಸುಗಳನ್ನ ಹೇಗೆ ನನಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಖಂಡಿತವಾಗ್ಲೂ ಬಾಬಾ ಆಲ್ವೇಸ್ ಎನ್ಶೂರ್ ದಟ್ ಯು ಹ್ಯಾವ್ ವಾಟ್ ಯು ನೀಡ್ ಕೀಪ್ ದ ಫೇತ್ ಸೊ ನಿನ್ನ ಜೀವನದಲ್ಲಿ ಏನೇನು ಬೇಕು ಎಲ್ಲವನ್ನೂ ಕೂಡ ತುಂಬಿ ಕೊಡ್ತಾರೆ ಅದ್ರ ಬಗ್ಗೆ ಅವರು ಯಾವಾಗ್ಲೂ ಗಮನ ಹರಿಸಿರ್ತಾರೆ ದಿನನಿತ್ಯದ ವಸ್ತುಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಅನ್ನುವಂಥದ್ದು ಕೂಡ ಇದೆ ಸೊ ಬಿ ಹಂಬಲ್ ಇನ್ ಯುವರ್ ಲೈಫ್ ಬಿ ಹಂಬಲ್ ಇನ್ ಡಿವೋಷನ್ ಅನ್ನುವಂಥದ್ದು ಇದೆ ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ ಭಕ್ತಿಯ ಬಗ್ಗೆ ಭಕ್ತಿ ಇರಲಿ ಅನ್ನುವಂಥದ್ದು ಇದೆ ಮಾಸ್ಕ್ ಇದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಡೇಂಜರ್ ಕಾರ್ಡ್ ಇದು ಸೊ ರೆಕಗ್ನೈಸ್ ದ ರಿಯಾಲಿಟಿ ಬಿಹಿಂಡ್ ದ ಮಾಸ್ಕ್ ಓಕೆ ಸೊ ಮುಖವಾಡದ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಮೈಂಡ್ ಪವರ್ ಇದೆ ಸೊ ಎಸ್ ಮೈಂಡ್ ತುಂಬಾ ಇಂಪಾರ್ಟೆಂಟ್ ಇದೆ ಸರೆಂಡರ್ ಟು ಬಾಬಾ ಲೆಟ್ ಹಿಮ್ ಡೈರೆಕ್ಟ್ ಯು ಅಂತ ಇದೆ ಸೊ ಬಾಬಾರು ನಿಮಗೆ ಮಾರ್ಗದರ್ಶನ ಕೊಡಲಿ ಬಾಬಾರಿಗೆ ಶರಣಾಗಿ ನಿಮ್ಮ ಗುರುಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ಸದ್ಯಕ್ಕೆ ನಿಮ್ಮ ಮೈಂಡ್ ಬ್ಲಾಕ್ ಆಗಿದ್ರೆ ನಿಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಅವರು ಇದ್ದಾರೆ ಅವ್ರು ನಿಮಗೆ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡಿಸ್ತಾರೆ ಯಾರು ಗೊತ್ತು ನಿಮ್ಮ ಶತ್ರುಗಳ ಮುಖಾಂತ್ರನೇ ನಿಮಗೆ ಸಹಾಯ ಸಿಗ್ತಾ ಇರ್ಬೋದೇನೋ ಅಲ್ವಾ ಸ್ವಲ್ಪ ಗಮನ ಇಟ್ ನೋಡಿ ಸದ್ಯಕ್ಕೆ ನಿಮ್ಮ ಶತ್ರುಗಳೇ ನಿಮಗೆ ಸಹಾಯ ಮಾಡ್ತಾ ಇದಾರೆ ಇರಲಿ ಬಿಡಿ ಅವ್ರ ಅಕೌಂಟ್ಗೂ ಕೂಡ ಒಂಚೂರು ಪುಣ್ಯದ ಫಲ ಹೋಗ್ಲಿ ಅಲ್ವಾ ಕೋ ಎಕ್ಸಿಡೆನ್ಸ್ ಓಕೆ ಎಕ್ಸಿಡೆನ್ಸ್ ಇದೆ ಸೊ ಎಸ್ ಎಲ್ಲರಿಂದ ಒಂದಲ್ಲ ಒಂದು ರೀತಿ ಪಾಠ ಸಿಗ್ತಾನೇ ಇರುತ್ತೆ ಅದು ಶತ್ರು ಆಗಿರಲಿ ಮಿತ್ರ ಆಗಿರಲಿ ಅನಾಮಿಕ ಆಗಿರಲಿ ಅಥವಾ ತುಂಬ ಚೆನ್ನಾಗಿರುವಂಥ ವಾಗ್ದೇವಿ ಕುಟುಂಬ ಆಗಿರಲಿ ಸೊ ವಸುದೈವಕ ಕುಟುಂಬ ಆಗಿರಲಿ ಎಲ್ಲದರಲ್ಲೂ ನಮಗೆ ಒಂದಲ್ಲ ಒಂದು ರೀತಿ ಜನಗಳು ಕೋ ಭಿನ್ನ ರುಚಿ ಅನ್ನುವಂಥ ರೀತಿಲಿ ಸಿಗ್ತಾರೆ ಅವರೆಲ್ಲರ ಆಶೀರ್ವಾದನ ಪಡ್ಕೊಳ್ಳೋಣ ಅವ್ರ ಜೊತೆ ನಾವು ಕೂಡ ಇರೋಣ ನೆನ್ಪಿಡ್ಬೇಕಾದಂಥ ಒಂದು ವಿಚಾರ ಕಾರಣ ರೀಸನ್ ದ ಮೈಂಡ್ ಈಸ್ ರೆಸ್ಟ್ಲೆಸ್ ಲೆಟ್ ಯುವರ್ ಇನ್ ಕಲೆಕ್ಟ್ ಕಂಟ್ರೋಲ್ ಯುವರ್ ಮೈಂಡ್ ಅಲ್ವಾ ಸೊ ಯಾರನ್ನೇ ಭೇಟಿ ಯಾರೇ ನಮ್ಮ ಜೀವನಕ್ಕೆ ಬಂದಿದ್ರು ಏನೇ ಕಾರಣಗಳು ನಡೀತಾ ಇದ್ರು ಅದು ಯುದ್ಧ ಆಗಿರಲಿ ಶತ್ರುತ್ವ ಆಗಿರಲಿ ಮಿತ್ರತ್ವ ಆಗಿರಲಿ ಪ್ರೇಮ ಆಗಿರಲಿ ನಿಸ್ವಾರ್ಥ ಆಗಿರಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಅದು ಈ ಜನ್ಮದ ಹಿಂದಿನ ಜನ್ಮದ ಅಥವಾ ಮುಂದಿನ ಜನ್ಮದ ಅದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಸದ್ಯಕ್ಕೆ ಅದಕ್ಕೆ ಏನು ನಾವು ಮಾಡಬಹುದು ಅನ್ನುವಂಥ ಮನಸ್ಥಿತಿಗೆ ಬಂದು ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಎನರ್ಜಿನ ಫೋಕಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಜೊತೆಗೆ ಬಿ ಕಂಟೆಂಟ್ ಅಂತ ಇದೆ ಸೊ ಎಸ್ ತುಂಬ ಆರಾಮಾಗಿ ಇರೋದನ್ನ ಕಲಿಯರಿ ಈ ಕ್ಷಣಕ್ಕೋಸ್ಕರ ಯಾವ ಸ್ಥಳದಲ್ಲಿ ಇದ್ದೀರೋ ಯಾವ ಕ್ಷಣದಲ್ಲಿ ಇದ್ದೀರೋ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಅದು ಆ ಕ್ಷಣ ನಿಮ್ಮದು ಆ ಕ್ಷಣನ ಪೂರ್ತಿಯಾಗಿ ಅನುಭವಿಸಿ ಸಂತೋಷವಾಗಿರಿ ಸಹಾಯ ಇಷ್ಟ ಇದ್ದರೆ ಇನ್ನೊಬ್ಬರು ಜೀವನಕ್ಕೆ ಸಹಾಯ ಮಾಡಿ ಆದರೆ ಮೇಕ್ ಶೂರ್ ನಿಮ್ಮಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ನಿಮ್ಮಿಂದ ಯಾರು ಇಲ್ಲ ನಿಮ್ಮ ಕೈ ಸಹಾಯ ಮಾಡೋಕ್ಕಾಗಲಿಲ್ವಾ ಬೇಡ ಆದರೆ ಅವರಿಗೆ ತೊಂದರೆ ಮಾಡು ತೊಂದರೆ ಮಾಡುವಂಥ ಅಗತ್ಯ ಅನಿವಾರ್ಯತೆ ನಿಮ್ಗೇನಿದೆ ಅಲ್ವಾ ಸೊ ನಿಮಗೆ ಅದು ರಿವರ್ಸ್ ಬ್ಯಾಕ್ ಆಗತ್ತೆ ಆದಷ್ಟು ಬೇಗ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ವಾಪಸ್ ಬರುತ್ತೆ ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯ ವಾಪಸ್ ಬರುತ್ತೆ ರಕ್ಷಣೆಯ ಕೆಲಸ ಮಾಡಿದ್ರೆ ನಮ್ಗೆ ರಕ್ಷೆ ಸಿಗುತ್ತೆ ಎಲ್ಲವೂ ಕೂಡ ಕಾರಣ ಕಾರಣೀಭೂತರು ಇದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ತುಂಬಾ ಪವರ್ಫುಲ್ ಆಗಿರುವಂತ ವ್ಯಕ್ತಿಗಳು ಈ ಮೂರನೇ ಕಾರ್ಡನ್ನ ಆಯ್ಕೆ ಹೊಡೆದಿರ ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ನೀವು ಸಂಕಲ್ಪ ಮಾಡ್ಕೊಂಡಂಗೆ ಕೆಲವು ವಿಚಾರಗಳನ್ನ ಮಾಡಿಲ್ಲ ನಿಮ್ಗೆ ಆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನಿಸ್ತಾ ಇದೆ ಹೇಗೆ ಸಹಾಯ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಆ ತೊಂದ್ರೆಯಲ್ಲಿರೋರು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತಲೇ ಯೂನಿವರ್ಸ್ ಇರೋದು ಅದಕ್ಕೆ ಅಂತಲೇ ಭಗವಂತ ಇರೋದು ಒಂದು ರಕ್ಷೆಯನ್ನು ಹೇಗೆ ನಾವು ಒಂದು ರೇಖೆ ಹೀಲಿಂಗ್ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಏನು ಕರಿತೀವಿ ಆ ಡಿಸ್ಟೆನ್ಸ್ ಹೀಲಿಂಗ್ ಮುಖಾಂತರ ಕಳಿಸಿ ಅದು ಅವ್ರಿಗೆ ಖಂಡಿತವಾಗ್ಲೂ ತಲುಪುತ್ತೆ ಅದ್ರ ಮುಖಾಂತರ ಆ ಪ್ರೊಟೆಕ್ಷನಿನ ಎನರ್ಜಿ ನಿಮಗೂ ಕೂಡ ರಕ್ಷೆ ಬರುತ್ತೆ ಕೊಡುತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ಗ್ರಾಸ್ ಆಫ್ ದ ಗುರು ಅಂತ ಇದೆ ಸೊ ಬಾಬಾಸ್ ಗ್ರೇಸ್ ಈಸ್ ಅಪಾನ್ ಯು ಯೂಸ್ ಇಟ್ ವೆಲ್ ಎಸ್ ಅದನ್ನೇ ಹೇಳ್ತಾ ಇರುವಂಥ ಹೇಳ್ತಾ ಇರುವಂಥದ್ದು ನಿಮ್ಮ ಗುರುಗಳ ಆಶೀರ್ವಾದ ಪೂರ್ಣ ಚಂದ್ರನ ಆಶೀರ್ವಾದದಂತೆ ನಿಮ್ಮ ಮೇಲೆ ಪೂರ್ಣವಾಗಿ ಇದೆ ಪರಿಪೂರ್ಣವಾಗಿ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇನ್ನೊಬ್ಬರು ಜೀವನಕ್ಕೆ ನಗು ತರೋ ರೀತೀಲಿ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಭಗವಂತ ಎಲ್ರಿಗೂ ಶಕ್ತಿ ಕೊಡ್ತಾನೆ ಆ ಭಕ್ತಿ ಕೊಡ್ತಾನೆ ಎಲ್ರಿಗೂ ಸಹಾಯ ಮಾಡ್ತಾನೆ ಆದರೆ ಭಗವಂತನ ಮನಸ್ಸಿಗೆ ನೋವಾಗುವಂಥದ್ದು ಭಗವಂತ ಭಗವಂತನ ಮನಸ್ಸಿಗೆ ಕಷ್ಟ ಆಗುವಂಥ ಕೆಲಸಗಳನ್ನ ಮಾಡ್ತೀವಿ ನಾವು ಅದು ತಪ್ಪಲ್ವಾ ಅದನ್ನ ತಿದ್ಕೊಳ್ಬೇಕಾದಂತ ಅಗತ್ಯ ಇದೆ ಅಲ್ವಾ ನಮಗೆ ಅಂತ ಅನ್ನಿಸ್ತಾ ಇದೆ ಅದ್ರ ಜೊತೆಗೆ ನಮಗೆ ಎಷ್ಟೊಂದು ಬುದ್ಧಿವಾದ ಹೇಳೋದಕ್ಕೆ ಗುರುಗಳು ಕೂತಿದ್ದಾರೆ ಅಂದ್ರೆ ಅವ್ರ ಮಾತನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಟುಬಿಡ್ತಾ ಇದೀವೇನೋ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಈ ಹೊಸ ವರ್ಷ ಇವಾಗ ಶುರು ಆಗಿದೆ ಈ ವರ್ಷ ಪೂರ್ತಿ ಇದನ್ನ ಅಳವಡಿಸ್ಕೊಳ್ತೀನಿ ನಾನು ಸೊ ಎಲ್ರು ಅಳವಡಿಸಿಕೊಳ್ಳಿ ಅಂತ ಕೂಡ ಬಯಸ್ತೀನಿ ನನ್ನಿಂದ ನನ್ನ ಗುರುಗಳಿಗೆ ಕಿಂಚಿತ್ತೂ ಆ ಮುಜುಗರ ಆಗದೆ ಇರೋ ಹಾಗೆ ಅಥವಾ ಅವರ ಮನಸ್ಸಿಗೆ ನೋವಾಗೋ ಹಾಗೆ ಅಥವಾ ಅವರು ಗಿಲ್ಟ್ ಫೀಲ್ ಮಾಡಿ ಅಯ್ಯೋ ಇಂಥ ಆ ಮಗುನ ನನ್ನ ಶಿಷ್ಯ ಅಥವಾ ನನ್ನ ಮಗುನ ಇದು ಅಥವಾ ನಾನು ಸೃಷ್ಟಿ ಮಾಡಿದ್ದ ಯಾವುದೇ ಗುರುಗಳಿಗಾಗ್ಲಿ ದೇವತೆಗಳಾಗಿರಲಿ ಅಥವಾ ನನ್ನ ಸ್ಪಿರಿಟ್ ಗೈಡ್ಸ್ಗಾಗಿರಲಿ ಯಾವತ್ತೂ ಅವರಿಗೆ ಕೀಳಿರಿಮೆ ಬರಬಾರ್ದು ಅವರು ಪ್ರೌಡ್ಲಿ ಹೇಳಬೇಕು ಆ ರೀತಿಯಲ್ಲಿ ನಾನು ಬದುಕ್ತೀನಿ ಅನ್ನುವಂಥ ಸಂಕಲ್ಪ ನನ್ನದಾಗಿದೆ ಈ ವರ್ಷಕ್ಕೆ ಸೊ ನನ್ನ ಗುರುಗಳನ್ನ ಮಾತನ್ನ ನಾನು ಶಿರಸ ವಹಿಸ್ತೀನಿ ಅದಕ್ಕೆ ಅವರೇ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ಕೂಡ ನಂಬಿದ್ದೀನಿ ಇರ್ತಾರೆ ಕೂಡ ಸೊ ಹಾಗೆಯೇ ನಿಮ್ಮ ಗುರುಗಳು ಯಾರಿರ್ಬಹುದು ಚಿಕ್ಕದಿರ್ಬೋದು ದೊಡ್ಡದಿರಬಹುದು ನನಗೆ ಯಾರು ಗುರುಗಳಿಲ್ಲ ಯಾವ ಗುರುವೂ ನಾನು ನಂಬಲ್ಲ ಅಂದರೆ ನಿಮ್ಮ ಅಂತರಾತ್ಮನೇ ನಿಮ್ಮ ಗುರು ಇದೆ ಅದಕ್ಕೆ ಇಲ್ಲಿ ಹೇಳಿರೋದು ನಿಮ್ಮ ಗುರುಗಳನ್ನ ನಿಮ್ಮ ಮನಸ್ಸಿನ ಒಳಗೆ ಹುಡುಕಿ ಸಿಗ್ತಾರೆ ಅಂತ ಸೊ ನಿಮಗೆ ನೀವೇ ಗುರುವಾಗಿ ಸಂಕಲ್ಪ ಮಾಡ್ಕೊಳ್ಳಿ ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ ಅನ್ನುವಂಥದ್ದು ಲೋಕನ ಸರಿಯಾದ ರೀತಿಯಲ್ಲಿ ನಾನು ಕೂಡ ಕಾರಣೀಭೂತರಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ರೀತಿಯಲ್ಲಿ ಸಂಕಲ್ಪ ಮಾಡಿ ನಾವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿದ್ರೆ ಏರಿಯಾ ಚೆನ್ನಾಗಿರುತ್ತೆ ಏರಿಯಾ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ಊರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ರೆ ರಾಷ್ಟ್ರ ಚೆನ್ನಾಗಿರುತ್ತೆ ರಾಷ್ಟ್ರ ಚೆನ್ನಾಗಿದ್ರೆ ಭೂಮಂಡಲನೇ ಚೆನ್ನಾಗಿರುತ್ತೆ ಹಾಗಾಗಿ ಯಾವಾಗಲೂ ಬದಲಾವಣೆ ಬೆಳಕು ಅನ್ನೋದು ನಮ್ಮೊಳಗಿಂದ ಬರಬೇಕು ಹಾಗಾಗಿ ಗುರುಗಳ ಆಶೀರ್ವಾದದಿಂದ ವಿಶೇಷವಾದಂಥ ಉಡುಗೊರೆ ಬರ್ತಾ ಇದೆ ಎಂಜಾಯ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಬೇಜಾರಾಗಿದ್ರೆ ಸಾರಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ನಮಸ್ತೆ ನಿಮ್ಮ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು ದಯಮಾಡಿ ಸ್ವೀಕಾರ ಮಾಡಿ